ಮಿಸ್ಟರ್ ಚೇತನ್, ನಿಮಗೆ ಏನ್ರಿ ಗೊತ್ತು? ಕರಾವಳಿಯ ಬಗ್ಗೆ ಏನು ಗೊತ್ತು? ಕರಾವಳಿ ಜನಗಳ ಬಗ್ಗೆ ಏನು ಗೊತ್ತು? ದೈವ ದೇವರುಗಳ ಬಗ್ಗೆ ಏನು ಗೊತ್ತಿದೆ ನಿಮಗೆ? ಏನು ಗೊತ್ತಿದೆ ಅಂತ ಮಾತಾಡ್ತಾ ಇದ್ದೀರಾ? ನಿಮ್ಮ ನಡೆ ಸರಿಯಲ್ಲ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರವಿಶೆಟ್ಟಿ ಬೈಂದೂರು. ಆತ್ಮೀಯರೆ, ಬಹಳ ಬೇಸರ ಆಗ್ತದೆ, ಒಂದೊಂದ್ಸಲ ಹಾಸ್ಯಾಸ್ಪದ ಅಂತ ಕೂಡ ಅನಿಸುತ್ತೆ. ನಮ್ಮ ಚೇತನ್ರವರು, ಚೇತನ್ ಅಹಿಂಸಾ ರವರು ಬಹಳಷ್ಟು ಸಾಮಾಜಿಕ ಕಳಕಳಿಗಳನ್ನು ಇಟ್ಟುಕೊಂಡು ಹೋರಾಟಗಳನ್ನು ಮಾಡಿ ತನ್ನ ಒಂದು ನಿಯಮಗಳನ್ನು, ಬದ್ಧತೆಗಳನ್ನು ವ್ಯಕ್ತಪಡಿಸಿದಂಥ ವ್ಯಕ್ತಿ. ಅವರ ತತ್ವಗಳನ್ನು ನಾನು ಇಲ್ಲಿವರೆಗೂ ಪ್ರಶ್ನೆ ಮಾಡಿಲ್ಲ. ಕಾರಣ ಒಂದೇ, ಅವರೇನೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅದನ್ನು ಪ್ರಶ್ನೆ ಮಾಡೋರು ಮಾಡ್ತಾರೆ, ಮಾಡಿಕೊಳ್ಳಿ, ಮತ್ತೆ ಸರಿ ತಪ್ಪುಗಳ ಮಧ್ಯೆ ನಡೀಲಿ ಅಂತ. ಆದರೆ ಇವತ್ತು ಅವರು ನಮ್ಮ ಮೂಲ ಅಸ್ತಿತ್ವದ ಒಂದು ಕೈ ಹಾಕುವಂಥ ಕೆಲಸನ ಮಾಡ್ತಾ ಇದ್ದಾರೆ, ಜೇನುಗೂಡಿಗೆ ಕೈ ಹಾಕುವಂಥ ಕೆಲಸನ ಮಾಡ್ತಾ ಇದ್ದಾರೆ, ತಪ್ಪು ಮಾಡ್ತಾ ಇದ್ದಾರೆ. ನೀವು ಏನೇ ಮಾಡಿ, ಎಂಥದೇ ಮಾಡಿ, ಆದರೆ ಜನಗಳ ಭಾವನೆಗಳಿಗೆ ಧಕ್ಕೆ ತರುವಂಥದ್ದು ಮತ್ತು ಒಬ್ಬರ ಮನಸ್ಸಿಗೆ ನೋವು ಮಾಡುವಂಥ ಕೆಲಸವನ್ನು ನೀವು ಮಾಡಬೇಡಿ ಮಿಸ್ಟರ್ ಚೇತನ್. ಮಿಸ್ಟರ್ ಚೇತನ್ ಅವರೇ, ನೀವು ಜನಗಳಿಗೆ ಪರಿಚಯವಾಗಿದ್ದು ಪ್ರಪ್ರಥಮವಾಗಿ ಒಬ್ಬ ನಟನಾಗಿ. ಆ ನಟ ನೀವು ಆಗುವಾಗ ಪ್ರತಿಯೊಬ್ಬರು ಅವರು ಇವರು ಅಂದೇ ನಿಮ್ಮ ಸಿನಿಮಾವನ್ನು ನೋಡಿದ್ರು, ನಿಮ್ಮನ್ನು ನಟನಾಗಿ ಮಾಡಿದ್ರು, ನಿಮ್ಮನ್ನು ಹೀರೋವನ್ನಾಗಿ ಮಾಡಿದರು, ಒಂದು ಹೀರೋ ಆಗಿ ಗುರುತಿಸ್ಕೊಳ್ಳುವಂಥ ಒಂದು ಗೌರವವನ್ನು ಕೊಟ್ಟರು. ಆ ಗೌರವಕ್ಕೆ ಇತ್ತೀಚಿನ ದಿನಗಳಲ್ಲಿ ನೀವೇನು ಮಾಡ್ತಾ ಇದ್ದೀರಿ ಅಂತೇಳಿದರೆ, ಎಲ್ಲೋ ಚ್ಯುತಿ ಬರೋ ರೀತಿ ನಡ್ಕೋತಾ ಇದ್ದೀರಿ. ಮಾನ್ಯ ಚೇತನ್ರವರೇ, ನೀವು ನಮ್ಮ ಕರಾವಳಿಯ ಭೂತಾರಾಧನೆ, ದೈವಾರಾಧನೆ, ಕೋಲಾರಾಧನೆ ಹಾಗೂ ಬಹಳಷ್ಟು ಸಾಂಸ್ಕೃತಿಕ ಮತ್ತು ದೈವಿಕವಾದ ಒಂದು ಧಾರ್ಮಿಕವಾದ ಒಂದು ಇದನ್ನು ಅವಹೇಳನ ಮಾಡುವ ರೀತಿಯಲ್ಲಿ ನೀವು ಮಾತನಾಡ್ತೀರ. ನಿಮಗೆ ಅದರ ಅವಶ್ಯಕತೆ ಇದೆಯಾ? ನಿಮಗೆ ಅವಶ್ಯಕತೆ ಇದೆಯಾ? ನೀವೇನು, ನೀವು ಯಾರು ಮೊದಲು ಅದನ್ನು ಸ್ಪಷ್ಟಪಡಿಸಿ. ನಮ್ಮಲ್ಲಿ ಕೋಲ ಕಟ್ಟುವವರು ಯಾರು? ಪಾಣರಾಟ ಅಂತ ಮಾಡ್ತಾರೆ ನಮ್ಮಲ್ಲಿ, ಅದನ್ನು ಯಾರು ಕೋಲ ಕಟ್ತಾರೆ? ಕೋಲ ಕಟ್ಟಿ ನರ್ತಿಸುವವರು ಯಾರು? ಮತ್ತು ದೈವ ಆಕರ್ಷಣೆ ಆಗುವುದು ಯಾರಲ್ಲಿ? ಅದು ಹೇಗೆ, ಯಾವಾಗ ಆಚರಣೆಯನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಕೂಡ ಸ್ಪಷ್ಟನೆ ಇಲ್ಲದೆ. ನೋಡಿ ಚೇತನ್ರವರೇ, ನಿಮ್ಗೆ ಹೇಳ್ತೀನಿ, ನಮ್ಮದು ಪರಶುರಾಮ ಕ್ಷೇತ್ರ, ನಮ್ಮ ಇತಿಹಾಸದಲ್ಲಿರುವಂತೆ ಪರಶುರಾಮ ಕ್ಷೇತ್ರ. ನಾವು ಸಮುದ್ರದ ಆಳದಕ್ಕಿಂತ ಕೆಳಗಿದ್ದೇವೆ. ನಮ್ಮನ್ನ ಏನಾದರೂ ನಮ್ಮಲ್ಲಿ ಸತ್ಯ ಇಲ್ಲ ಅಂತ ಕಂಡಿದ್ದೆ ಹೋದರೆ, ಒಂದು ತೆರೆ ಆ ಸಮುದ್ರದಲ್ಲಿ ಒಂದು ಅಲೆ ಬರ್ತದೆ ಗೊತ್ತಾ ನಿಮಗೆ, ಆ ಒಂದು ಅಲೆ ಬಂತು ಅಂತ ಹೇಳಿದ್ರೆ ನಾವೆಲ್ಲ ಮುಳುಗಿ ಹೋಗ್ತೀವಿ ಕರಾವಳಿಗರು. ಆದರೂ ಕೂಡ ಮುಳುಗ್ತಾ ಇಲ್ಲ. ನಿಮ್ಮ ಬೆಂಗಳೂರಲ್ಲಿ, ನಮ್ಮ ಈಗ ನಾವಿರುವ ಬೆಂಗಳೂರಿನಲ್ಲಿ ಒಂದು ಮಳೆ ಬಂದರೆ ಅವ್ಯವಸ್ಥೆ ಸೃಷ್ಟಿ ಆಗ್ತದೆ, ಎಲ್ಲೆಲ್ಲೋ ಭೂಕಂಪಗಳಾಗತ್ತೆ, ಇನ್ನೊಂದಾಗುತ್ತೆ, ಮತ್ತೊಂದಾಗುತ್ತೆ. ಆದರೆ ನಮ್ಮ ಕರಾವಳಿಯಲ್ಲಿ ಇವತ್ತಿನವರೆಗೂ ಅಂತಹದ ಒಂದು ಅನಾಹುತಗಳು ಆಗಿಲ್ಲ. ಕಾರಣ ಏನು ಅಂತ ಹೇಳಿದರೆ, ಅಲ್ಲಿ ದೈವ ಅಷ್ಟು ನೆಲೆಯಾಗಿ ನಿಂತಿದೆ ಅಂತೇಳಿ. ಹಾಗಂತ ಇಲ್ಲಿ ದೈವ ಇಲ್ಲ ಅಂತಲ್ಲ, ಇಲ್ಲೂ ಕೂಡ ದೈವ ಇದೆ, ದೇವರುಗಳಿದೆ, ಜನರ ಭಾವನೆಗಳಿದೆ, ಅದನ್ನು ಪೂಜೆ ಮಾಡುವಂಥ ಮನಸ್ಥಿತಿ ಇದೆ, ಪ್ರೀತಿ ಇದೆ, ಭಕ್ತಿ ಇದೆ, ಎಲ್ಲದೂ ಇದೆ. ಆದರೆ ನೀವು ಪದೇ ಪದೇ ಕೆದುಕುವಂತ ಕೆಲಸ ಮಾಡ್ತಾ ಇದ್ದೀರಾ. ಜನಗಳ ನಂಬಿಕೆಯನ್ನ ಪ್ರಶ್ನೆ ಮಾಡಿ, ಜನಗಳ ನಂಬಿಕೆಯನ್ನ ನೋಯಿಸ್ಲಿಕ್ಕೆ, ಮನಸ್ಥಿತಿಯನ್ನ ನೋಯಿಸ್ಲಿಕ್ಕೆ ನಿಮಗೆ ಯಾರು ಹಕ್ಕು ಕೊಟ್ರು? ನೀವು ಯಾಕೆ ಅದನ್ನ ನೋಯಿಸುವಂತ ಕೆಲಸ ಮಾಡ್ತಾ ಇದ್ದೀರಿ ಚೇತನ್ರವರೇ? ತಪ್ಪು ಅನ್ಸಲ್ವಾ? ಚೇತನ್ರವರೇ, ನೀವೊಬ್ಬರು ಯುವ ನಾಯಕರಿದ್ದೀರಿ, ಯುವಕರಿದ್ದೀರಿ, ನಿಮ್ಮಿಂದ ಸಮಾಜ ಬದಲಾವಣೆ ಆಗಬೇಕು ನಿಜ. ಹಾಗಂತ ಹೇಳ್ಬಿಟ್ಟು ಚುಚ್ಚಿ ಕಾಂಟ್ರವರ್ಸಿ ಮಾಡಿ ಪೇಪರ್ನಲ್ಲೋ ಟಿವಿಯಲ್ಲಿ ಬಂದು ಪ್ರಚಾರ ಮಾಡುವಂಥದ್ದಲ್ಲ. ಕಾಂತಾರ ಸಿನಿಮಾ ಆಯ್ತು ಸರ್, ನಟರಾಜ್ ಸರ್ ನಿಮ್ಮ ಬೆಂಗಳೂರು ಅಂದರೆ ತಕ್ಷಣ ನಮ್ಮ ಬೆಂಗಳೂರು ಅಂದೇ, ತಪ್ಪಾಯ್ತು, ಕ್ಷಮೆ ಇರಲಿ. ಹಾಗೆ ಈಗ ಕಾಂತಾರ ಸಿನಿಮಾ ನೋಡಿ, ಒಂದು ಸಿನಿಮಾ ಅದ್ದೂರಿಯಾಗಿ ಓಡ್ತಾ ಇದೆ, ಜನರ ಮನಸ್ಸನ್ನ ಸೆಳಿತಾ ಇದೆ. ಆ ರಿಷಬ್ ಶೆಟ್ಟಿ ಎನ್ನುವ ಒಬ್ಬ ವ್ಯಕ್ತಿ, ಒಮ್ಮೆ ನೀವು ಗಮನಿಸಿದಿರೋ ಇಲ್ಲೋ ಗೊತ್ತಿಲ್ಲ, ಸಿನಿಮಾದ ವಿಷಯದಲ್ಲಿ ಮನನೊಂದು ಕಣ್ಣೀರ್ ಹಾಕಿದ್ರು. ಇದೇ ಮಾಧ್ಯಮದಲ್ಲಿ ನೀವು ತೋರಿಸಿರುವಂತ ಕೆಲಸ ಮಾಡಿದ್ರಿ. ಮನನೊಂದು ಕಣ್ಣೀರ್ ಹಾಕಿದಾಗ ನೀವು ಅವ್ರನ್ನ ಹೋಗಿ ಕಣ್ಣೀರನ್ನ ಒರೆಸುವಂತ ಕೆಲಸ ನೀವು ಮಾಡಿಲ್ಲ, ನಾವು ಮಾಡಿದ್ದೇವೆ. ಆದ್ರಿಂದ ಈಗ ಮಾತಾಡ್ತಾ ಇದ್ದೀನಿ. ಕಣ್ಣೀರ್ ಒರೆಸುವಂತ ಕೆಲಸ ಮಾಡಿಲ್ಲ, ಅವರಿಗೆ ನೆರವಾಗುವಂತ ಕೆಲಸ ನೀವು ಮಾಡಿಲ್ಲ.
ಇವತ್ತು ಅವ್ರದ್ದು ಯಾವುದೋ ಒಂದು ಸಿನಿಮಾ ಒಳ್ಳೆ ಹಿಟ್ ಆಗಿ ಯಾರ್ಯಾರು ಭಾಷೆ ಬರೆದಿದ್ದವ್ರು ಕೂಡ ಅದನ್ನ ಪ್ರೀತಿಸುವಂತ ಲೆಕ್ಕದಲ್ಲಿ, ಅದು ಒಂದ್ಸಲ ಅಲ್ಲ. ನನಗೆ ಸಿನಿಮಾ ನೋಡಿಯೇ ಅಭ್ಯಾಸ ಇಲ್ಲ, ಆದರೂ ಎಲ್ಲೋ ಅಪರೂಪಕ್ಕೆ ಒಂದೊಂದ್ಸಲ ಹೋದ್ರು. ಈ ಬಾರಿ ಎರಡು ಬಾರಿ ನಾನು ನೋಡಿದ್ದೀನಿ, ಇನ್ನೂ ಒಂದು ಸಾರಿ ನಾನು ನೋಡ್ತೀನಿ, ಒಂದೋ ಎರಡೋ ಸಾರಿ ಖಂಡಿತವಾಗಿ ನೋಡ್ತೀನಿ. ಅಷ್ಟು ಅದ್ಭುತವಾಗಿ ಒಂದು ಮೇಕಿಂಗ್ ಮಾಡಿ ಅಷ್ಟೊಂದು ಅದ್ಭುತವಾಗಿ ಒಂದು ಸಿನಿಮಾವನ್ನು ತೆಗೆದಿದ್ದಾರೆ. ಈ ಸಿನಿಮಾ ಬಂದ ನಂತರ ನಮ್ಮ ಎಷ್ಟೋ ಜನರು, ಎಷ್ಟೋ ಜನರಿಗೆ ದೈವ ಅಂದ್ರೆ ಏನು, ದೈವದ ಮೇಲೆ ಭಕ್ತಿ ಬಂದಿದೆ. ಅವರು ಮೊಬೈಲ್ ಟೋನ್ ನೋಡಿದ್ರೆ ಅದೇ ಹಾಡು ಬರ್ತಾ ಇದೆ, ಅಥವಾ ಅವ್ರ ರಿಂಗ್ ಟೋನ್ ನೋಡಿದ್ರೆ ಅದೇ ಹಾಡು ಬರ್ತಾ ಇದೆ. ಆ ಒಂದು ಮತ್ತೆ ಎಲ್ಲರಿಗೂ ಅಯ್ಯೋ ನಮ್ಮ ದೈವ, ನಮ್ಮ ದೈವ ಅನ್ನೋ ಒಂದು ಭಕ್ತಿಯನ್ನ ತೋರಿಸ್ಕೊಡುವಂತ ಒಂದು ಕೆಲಸವನ್ನ ರಿಷಭ್ ಶೆಟ್ಟಿ ಅವ್ರು ಮಾಡಿದ್ದಾರೆ. ಮೊಸರಲ್ಲಿ ಕಲ್ಲು ಹುಡುಕುವಂತ ಕೆಲಸ ನೀವು ಯಾಕೆ ಮಾಡ್ತೀರಾ? ನಿಮಗೆ ಇಷ್ಟ ಇಲ್ವಾ? ಬಿಟ್ಬಿಡಿ ಚೇತನ್ರೆ, ನೀವು ಬಿಟ್ಬಿಡಿ ಅದನ್ನ, ನಮ್ಮವ್ರು ನೋಡ್ಕೋತಾರೆ. ಕರಾವಳಿ ದೈವ ದೇವರುಗಳ ವಿಷಯದಲ್ಲಿ ನೀವು ತಲೆ ಹಾಕಬೇಡಿ, ನಿಮಗೆ ಅದು ವಿಷಯ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಖಂಡಿತವಾಗಿಯೂ ದೈವ ದೇವರುಗಳ ವಿಷಯದಲ್ಲಿ ನೀವು ಕೈ ಹಾಕಿದ್ದೆ ಹೌದಾದ್ರೆ ನೀವು ಖಂಡಿತವಾಗೂ ನಾವು ಬಚಾವಾದ್ವಿ, ಇಲ್ಲಿ ಯಾರ್ಯಾರೋ ಬಗ್ಗೆ ಮಾತಾಡ್ಬಿಟ್ಟು ಬಚಾವಾದ್ವಿ ಅಂತ ಹೇಳ್ತಿರಲ್ಲ, ಅಲ್ಲಿ ನೀವು ಬಚಾವಾಗಕ್ಕಾಗಲ್ಲ. ದೈವ ದೇವರುಗಳು ಅಂತ ಹೇಳಿದ್ರೆ ಅಲ್ಲಿ ಅಷ್ಟೊಂದು ಪ್ರಸಿದ್ಧಿಯನ್ನು ಹೊಂದಿದೆ, ಅಷ್ಟೊಂದು ಸತ್ಯವಾದ ಒಂದಂತಹ ಸ್ಥಳ ಆಗಿದೆ ಅದು. ಕೋಲವನ್ನ ಕಟ್ತಾರೆ ಅಂದ್ರೆ ಅವರ ಸ್ಥಿತಿ ಅವ್ರು ಹೇಗಿರ್ತಾರೆ, ಬೆಂಕಿಯನ್ನ ಹೋಗಿ ತಪ್ಕೋತಾರ್ರಿ, ಬೆಂಕಿಯನ್ನ ಹೋಗಿ ತಪ್ಕೋತಾರೆ. ನಾವೇ ನಮ್ಮ ಕಣ್ಣಾರೆ ಅಲ್ಲಿಯ ಕಾರಣಿಕಗಳನ್ನ ನೋಡಿದ್ದೇವೆ. ನೀವು ಯಾಕ್ರಿ ಕೊರಗಜ್ಜವರ ವಿಷಯದಲ್ಲಿ, ನೀವು ಮೊನ್ನೆ ಕೊರಗಜ್ಜವ್ರ ವಿಷಯದಲ್ಲಿ ಕೂಡ ಮಾತನಾಡಿದಿರಿ ನೀವು, ಅದನ್ನ ಕರವಳಿಗರಲ್ಲಿ ನೋಡ್ಕೋತಾರೆ ಬಿಡ್ರಿ ಅಲ್ಲಿ. ಇದ್ರೆ ನೀವು ಯಾಕ್ರಿ ಅಷ್ಟೊಂದು ಟೆನ್ಷನ್ ಆಗ್ತೀರಿ ಚೇತನ್ರೆ? ನಿಮಗೆ ಇಷ್ಟ ಆಗಿಲ್ಲನ್ರಿ, ಹೋಗ್ಬೇಡ್ರಿ ಬಿಡ್ರಿ, ಅಲ್ಲಿ ಪೂಜೆ ಮಾಡಬೇಡಿ, ಕೈ ಮುಗಿಬೇಡಿ, ಬಿಟ್ಬಿಡಿ. ನಾನು ಹೇಳೋದು ಒಂದೇ, ಇಲ್ಲಿ ಬೆಂಗಳೂರಿನಿಂದ ದುಬೈಯಿಂದ ಮುಂಬೈಯಿಂದ ಕೊರಗಜ್ಜನ್ನ ನೋಡ್ಲಿಕ್ಕೆ ಹೋಗ್ತಾರೆ, ಕರಾವಳಿಯ ದೈವವನ್ನ ಇದು ಮಾಡ್ಲಿಕ್ಕೆ ಹೋಗ್ತಾರೆ, ಧರ್ಮಸ್ಥಳಕ್ಕೆ ಹೋಗ್ತಾರೆ, ಅಣ್ಣಪ್ಪನ ಪಾದ ನೋಡ್ಲಿಕ್ಕೆ ಹೋಗ್ತಾರೆ. ಹಾಗಾದ್ರೆ ಅವರೆಲ್ಲ ಮೂಡ್ರ? ನೀವೊಬ್ಬರೇ ಬುದ್ಧಿವಂತರ? ಅವರೆಲ್ಲ ದಡ್ರ? ಹಾಗಾದ್ರೆ ನೀವೊಬ್ಬರು ಮಾತ್ರ ಬುದ್ಧಿವಂತರ ಇದ್ದೀರಾ ಈ ನಾಡಿನಲ್ಲಿ? ನಿಮ್ಗೆ ಮಾತ್ರ ಇದ್ದಿರೋದಾ? ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಅಂದೇನೆ ಹೋಗ್ತಾರ್ರಿ ಅಲ್ಲಿಗೆ ದೇವಸ್ಥಾನಗಳಿಗೆ? ಇಂದಿನಲ್ಲಿ ನಮ್ಮಲ್ಲಿ ಏನಾದರೂ ಒಂದು ಸಮಸ್ಯೆಗಳು ಬಂತು ಅಂದ್ರೆ ದೇವರೇ ಅಂತ ಕೈ ಮುಗಿತೀವಿ. ಅದು ಒಂದು ನಂಬಿಕೆ, ನಮ್ಮ ನಂಬಿಕೆ, ನಮ್ಮ ದೃಢತೆ. ಆ ದೃಢತೆಯನ್ನ ಪ್ರಶ್ನೆ ಮಾಡುವ ಹಕ್ಕು ನಿಮ್ಗೆ ಯಾರಿಗೆ ಕೊಟ್ರು? ನಿಮ್ಗೆ ಯಾರು ಕೊಟ್ರು ಮಿಸ್ಟರ್ ಚೇತನ್? ನಾನು ಇಲ್ಲಿವರೆಗೆ ನಿಮ್ಮನ್ನಲ್ಲ ಯಾರನ್ನು ಕೂಡ ನಾನು ಯಾವುದೇ ವಿಷಯದಲ್ಲಿ ಪ್ರಶ್ನೆ ಮಾಡಿರಲಿಲ್ಲ. ಕಾರಣ ಯಾಕಂದ್ರೆ ನಂದು ಕಾರ್ಮಿಕ ಸಂಘಟನೆ ಮತ್ತು ಕನ್ನಡ ಪರ ಆಗಿದ್ದರಿಂದ ನಾನು ಅದನ್ನ ಕೆಲಸ ನಾನು ನೇರವಾಗಿ ಮಾತಾಡ್ತೇನೆ. ಇವತ್ತು ನನ್ನ ಮನಸ್ಸಿಗೆ ಎಲ್ಲ ನೋವಾಯಿತು. ನಮ್ಮ ದೈವ ದೇವರ ಕಾರಣಿಕ ನಿಮ್ಗೆ ಏನ್ರಿ ಗೊತ್ತು? ಏನು ಗೊತ್ತಿದೆ ಹೇಳಿ. ನೀವೆಲ್ಲ ತಿಳ್ಕೊಂಡಿದ್ದೀರಾ, ಯಾರೋ ಅಜ್ಜಿ ಹೇಳಿದ್ರು, ಅಜ್ಜ ಹೇಳಿದ್ರು ಅವಾಗಿನ ಕಾಲದಂತ. ನಾವು ನಮ್ಮ ಕಣ್ಣಾರ ಅಲ್ಲಿಯ ಶಕ್ತಿಗಳನ್ನು ನೋಡಿದ್ದೇವೆ. ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರನ ವಿಷಯದಲ್ಲಿ ಅಲ್ಲಿ ಹೂ ಬೀಳುತ್ತೆ, ಇಲ್ಲ ಅಲ್ಲಿ ಏನೋ ಬಟ್ಟೆ ಏನೋ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು TV 900 ನೆನ್ಪಿಟ್ಕೊಳ್ಳಿ, ಇದನ್ನು ನೋಡಿ ಗಮನದಲ್ಲಿ ಒಡೆದು ನೋಡಿ ಗೊತ್ತಾಗ್ತದೆ ನಿಮಗೆ. TV 900 ಸ್ಟಿಂಗ್ ಮಾಡಲಿಕ್ಕೆ ಹೋದ್ರು, ಏನಾಯ್ತು ಅಂತ ಕೇಳಿ ಆಮೇಲೆ ತಪ್ಪಾಯ್ತು ಅಂತ ಹೇಳ್ಬಿಟ್ಟು ಅರ್ಧ ಗಂಟೆ ಅಲ್ಲಿಯ ಕಾರಣಿಕದ ಬಗ್ಗೆ ಮಾಹಿತಿಯನ್ನು ತೋರಿಸಿಕೊಟ್ರು TV 900. ಕೊರಗಜ್ಜನ ಬಗ್ಗೆ ಕಟ್ಪಾಡಿ, ಉಡುಪಿ ಜಿಲ್ಲೆಯ ಕಟ್ಪಾಡಿಯಲ್ಲಿ ಕೊರಗಜ್ಜನ ಒಂದು ಏನು ಕಾಣಿಕೆ ಹುಂಡಿಗೆ ಯೂಸ್ಡ್ ಕಾಂಡಮ್ ಹಾಕಿ ಅಲ್ಲೆಲ್ಲ ಸುತ್ತಮುತ್ತ ಮೂತ್ರ ವಿಸರ್ಜನೆ ಮಾಡ್ತಾರೆ. ಕೆಲವು ಕಿಡಿಗೇಡಿ ಯುವಕರು ಮುಸಲ್ಮಾನ್ ಒಂದೆರಡು ಜನ ಇದ್ರು, ಮತ್ತೆ ಬೇರೆಯವರು ಸೇರ್ಬಿಟ್ಟು ಮಾಡಿದ್ದಾರೆ ಎರಡು ಜನ. ಏನಾಯ್ತು ಅವ್ರ ಪರಿಸ್ಥಿತಿ? ಈಗ ಮೊನ್ನೆ 6 ತಿಂಗಳಿಂದ ನಿಮಗೆ TV ಎಲ್ಲ ಬಂದಿದೆ, ಹೊಡೆದು ನೋಡಿ ಒಂದ್ಸಲ. ಹಾಗಾದ್ರೆ ಹೇಗಾಯ್ತು ಆ ವಿಷಯ, ಹೇಗೆ ಬಹಿರಂಗ ಆಯ್ತು? ದೈವ ಇಲ್ಲದೆ ಆಯ್ತಾ? ದೇವರಿಲ್ದೆ ಆಯ್ತಾ? ಒಪ್ಕೊಂಡ್ರ ಅವ್ರು? ಹೇಗೆ ಒಪ್ಕೊಂಡ್ರು? ಇವತ್ತು ಆ ದೇವಸ್ಥಾನದ ಚಾಕರಿಯನ್ನ ಅಂದ್ರೆ ಕೆಲಸವನ್ನ ಸುತ್ತಮುತ್ತ ಒರೆಸುವಂತದ್ದು ಕ್ಲೀನ್ ಮಾಡುವಂತ ಕೆಲಸ ಮಾಡಿ ತನ್ನ ಪಾಪವನ್ನ ಕಳ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾಕೆ ಗಮನ ಕೊಡ್ತಾ ಇಲ್ಲ ನೀವು? ನಮ್ಮಲ್ಲೆಲ್ಲ ಅಡಿಕೆ ಗಿಡ, ತೆಂಗಿನ ಗಿಡ ಎಲ್ಲ ಇದೆ ಅಲ್ಲಿ, ಅದು ಇದು ಬೇಕಾದ ವಸ್ತುಗಳನ್ನ ಇಟ್ಟಿರ್ತೀವಿ, ಆದ್ರೆ ಯಾರು ಮುಟ್ಟಲ್ಲ. ಕಾರಣ ಆ ದೈವಗಳಿಗೆ ಹೆದರಿ ಒಂದು ತಗೊಂಡೋಗಿದ್ದೆ ಹೋದ್ರೆ ಅವರು ಅಲ್ಲಿಂದ ದಾಟಲ್ಲ. ನಾವು ಬೇಲಿ ಏನು ಹಾಕಿರ್ತೀವ ಆ ಬೇಲಿಯಿಂದ ದಾಟಲ್ಲ. ಇದು ಬೇಕಾದ್ರೆ ಪರೀಕ್ಷೆ ಮಾಡೋದಾದ್ರೆ ಬನ್ನಿ. ಅದಾದ ನಂತರ ಮತ್ತೊಂದು ಹೇಳ್ತೀನಿ ನಿಮ್ಗೆ, ಸಾಕಷ್ಟು ವಿಷಯಗಳು ಹೇಳ್ತೀನಿ. ನಮ್ಮಲ್ಲಿ ದೇವರ ಗುಂಡಿ ಅಂತ ಇರ್ತದೆ, ಒಂದು ಹೊಳೆಯಲ್ಲಿ ದೇವರ ಗುಂಡಿ ಅಂತ ಇರ್ತದೆ. ಎಂತ ನೆರೆಗಳು ತೆರೆಗಳು ಯಾವುದು ಬಂದರೂ ಕೂಡ ನೀವು ಒಂದು ಹುಂತನಗೋಳಿ ಅಂತ ಇದೆ. ನಿಮ್ಗೆ ಜಸ್ಟ್ ಒಂದು ಹೇಳ್ತೀನಿ, ನನ್ನ ಬೈತೃ ಕ್ಷೇತ್ರದ ಹೇಳ್ತೀನಿ, ಯಾಕಂದ್ರೆ ನನ್ನ ಕಣ್ಣಾರ ಖಂಡಿತ ನಿಮ್ಗೆ ಹೇಳ್ಬೇಕಲ್ವಾ. ಅಲ್ಲಿ ಸುಮಾರು 10-15 KG ಆಗುವಷ್ಟು ದೊಡ್ಡ ದೊಡ್ಡ ಮೀನುಗಳು ಇದರಲ್ಲಿ ಹೊಳೆಯಲ್ಲಿ ಹರಿಯುವ ಹೊಳೆಯಲ್ಲಿ ಆ ದೇವಸ್ಥಾನದ ಹತ್ರ ಇರುತ್ತೆ.
ಎಂತ ನೆರೆ ಬರಲಿ, ಎಂತ ಹೊಳೆ ಬರಲಿ, ಏನೇ ಬಂದರೂ ಆ ಮೀನುಗಳು ಎಲ್ಲೇ ಹೋಗ್ತವೋ ಏನೋ ಗೊತ್ತಿಲ್ಲ. ಆದರೆ ಆ ಟೈಮ್ನಲ್ಲಿ ಅಲ್ಲೇ ಯಾವಾಗ ನೋಡಿದ್ರು ಪ್ರತ್ಯಕ್ಷ ಆಗುತ್ತೆ. ಹಾಗಾದ್ರೆ ಅದಕ್ಕೆ ಸಾಕ್ಷಿ ಏನು? ಯಾಕೆ ಅಲ್ಲೇ ಇರುತ್ತೆ? ಅಷ್ಟು ದೊಡ್ಡ ಮಳೆ ಬಂದಾಗ ಕೊಚ್ಕೊಂಡು ಹೋಗಲ್ವೋ ಅವರು? ಆ ಇಡೀ ದೇವಸ್ಥಾನನೇ ಮುಳುಗುವಷ್ಟು ಮಳೆ ಬರ್ತದಲ್ಲಿ. ಆದರೂ ಅಲ್ಲೇ ಮೀನು ಇರ್ತದೆ ಅಂದ್ರೆ ಒಂದು ಶಕ್ತಿ ಇದೆ ಅಂತ ತಾನೆ, ಒಂದು ದೈವ ಅಥವಾ ದೇವರ ಶಕ್ತಿ ಇದೆ ಅಂತ ತಾನೆ. ಯಾಕೆ ನೀವು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಲ್ಲ? ಬೇಕಾಬಿಟ್ಟು ಯಾಕೆ ಮಾತಾಡ್ತೀರಿ ನೀವು? ಮಿಸ್ಟರ್ ಚೇತನ್, ನಿಮಗೆ ಪ್ರಚಾರದ ಹುಚ್ಚಿದ್ರೆ ಅದೇನೋ ಬೇರೆ ಬೇರೆ ಮಾಡ್ತಾ ಇದ್ರಲ್ಲ ಅದು ಮಾಡ್ಕೊಳ್ಳಿ. ನೀವು ಧರ್ಮದ ವಿಷಯದಲ್ಲಿ ನೀವೆಲ್ಲ ಸೀರಿಯಸ್ಲಿ ಹೇಳ್ತೀನಿ, ಅದು ಹೆಂಗ್ ಹುಟ್ಟಿದ್ರಿ ಹಿಂದೂ ಧರ್ಮದಲ್ಲಿ? ಹಿಂದೂ ಧರ್ಮದಲ್ಲಿ ಯಾಕೆ ಹುಟ್ಟಿದ್ರಿ? ಯಾಕೆ ಹುಟ್ಟಿದ್ರಿ? ಹ್ಯಾಗ ಹುಟ್ಟಿದ್ರಿ? ನೀವು ತಪ್ಪುಗಳನ್ನ, ಮೌಢ್ಯತೆಗಳನ್ನ ಬೇರೆದನ್ನ ಎತ್ತಿ ಹೇಳಿಸಿ, ಅದು ನಮ್ಮನ್ನ ನಾವು ತಿದ್ಕೊಳ್ಬೇಕಾಗುತ್ತೆ. ಅದನ್ನು ಮಾಡೋಣ. ಅಲ್ಲಿ ರಸ್ತೆ ಹೊಂಡ ಬಿದ್ದಿದೆ, ರಸ್ತೆ ಹೊಂಡ ಬಿದ್ದಿದೆ, ಸಮಸ್ಯೆಗಳಾಗ್ತಾ ಇದೆ, ಜನರು ಸಾಯ್ತಾ ಇದ್ದಾರೆ. ಅದ್ರ ಬಗ್ಗೆ ಮಿಸ್ಟರ್ ಚೇತನ್ ಒಂದು ದಿನ ನೀವು ಧ್ವನಿ ಎತ್ತಿಲ್ಲ. ಮಿಸ್ಟರ್ ಚೇತನ್, ಯಾಕೆ ಆ ರೀತಿ ಮಾಡ್ತಾ ಇದ್ದೀರಾ? ಅಲ್ಲಿ ಹೆಣ್ಣು ಮಗು ಮೇಲೆ ಒಬ್ಬ ಕೀಚಕ ಅತ್ಯಾಚಾರ ಮಾಡಿದ್ದಾನೆ, ಅದ್ರ ಬಗ್ಗೆ ನೀವು ಧ್ವನಿ ಎತ್ತಿಲ್ಲ. ಅಲ್ಲಿ ದಲಿತ ಮಗಳೊಬ್ಳು ಅತ್ಯಾಚಾರ ಆಗ್ತದೆ, ಅದ್ರ ಬಗ್ಗೆ ನೀವು ಧ್ವನಿ ಎತ್ತಲ್ಲ. ಅಲ್ಲಿ ದಲಿತ ಕುಟುಂಬಕ್ಕೆ ಒಂದು ಸಮಸ್ಯೆಗಳಿರ್ತದೆ, ಊಟಕ್ಕೆ ಅನ್ನ ಇಲ್ಲದೆ ಇದ್ದಾರೆ, ಅವ್ರ ಬಗ್ಗೆ ಧ್ವನಿ ಎತ್ತಲ್ಲ, ಅವ್ರ ಮನೆಗೆ ನೀವು ಹೋಗಲ್ಲ. ನೀವು ಬರೀ ಕಾಂಟ್ರವರ್ಸಿ ಮಾಡಕ್ಕೆ, ಕಾಂಟ್ರವರ್ಸಿ ಕಿಂಗ್. ಯಾಕೆ ಬೇಕು ನಿಮಗಿದು? ಚೇತನ್ರೆ, ಈ ಕೆಲಸನೆಲ್ಲ ನಮ್ಮ ಭರತ್ ಶೆಟ್ಟಿ ಅಂತವ್ರಿಗೆ ನಾನು ಇದು ಮಾಡಿದ್ದೆ. ನಮ್ಮ ಭರತ್ ಶೆಟ್ಟಿ ಅವರು ವಾಚ್ ಅಲ್ಲಿ ಇದ್ದಾರೆ, ಅವರಿಗೆ ಸರ್ ಈ ಕೆಲಸನೆಲ್ಲ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಿದ್ದೆ. ಯಾಕೋ ಇವತ್ತು ನನ್ನ ಮನಸ್ಸಿಗೆ ಯಾಕೋ ನೋವಾಯ್ತು. ನಮ್ಮ ದೈವದ ಬಗ್ಗೆ ರೇ, ನಮ್ಮ ದೈವ ಅಂತ ಹೇಳಿದ್ರೆ ನಮ್ಮ ಜೀವ ರೀ, ನಮ್ಮ ನರ ನಾಡಿಗಳಲ್ಲೂ ನಮ್ಮ ದೈವದ ಒಂದು ಮಹಿಮೆ ನಮ್ಮಲ್ಲಿ ತುಂಬಿಕೊಂಡಿದ್ದೀರಿ. ನಾವು ಕರಾವಳಿಗರು, ನಿಮ್ಮಲ್ಲಿ ಬಂದು ನಾವು ನಿಮ್ಮ ಜೊತೆ ಸೌಜನ್ಯತೆಯಿಂದ ಬಾಳ್ತಾ ಇದ್ದೇವೆ. ಇಲ್ಲಿಯ ಒಂದು ದೈವ ದೇವರುಗಳಿಗೂ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೇವೆ. ಹಸನಾಂಬೆಗೆ ಹೋಗ್ತೀವಿ, ಹಾಸನಕ್ಕೆ ಹೋದ್ರೆ ಹಸನಾಂಬೆಗೆ ಹೋಗ್ತೀವಿ, ಇಲ್ಲಿ ಎಲ್ಲ ದೇವರು ದೇವಸ್ಥಾನಗಳಿಗೆ ಎಲ್ಲದಕ್ಕೂ ಹೋಗ್ತೀವಿ. ಅಷ್ಟು ಗೌರವಪೂರ್ವಕವಾಗಿದ್ದೀವಿ. ನೀವು ನಾಳೆ ದಿವಸ ಇಲ್ಲಿ ದೇವರುಗಳಿಗೂ ದೇವಸ್ಥಾನಗಳಿಗೂ ನೀವೇನಾದ್ರು ಹೇಳ್ತೀರಾ? ಯಾಕೆಂದ್ರೆ ನಿಮಗೆ ಪ್ರಚಾರದ ಹುಚ್ಚು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ನೀವೇನು ಅಂತ ಪಂಡಿತರೇನಲ್ಲ ಮಿಸ್ಟರ್ ಚೇತನ್, ನೀವು ಅಂತ ಪಂಡಿತರೇನಲ್ಲ. ನೀವೆಷ್ಟು ತಿಳ್ಕೊಂಡಿದ್ರೋ ಅಷ್ಟೇ ತಿಳ್ಕೊಂಡಿದ್ದೀವಿ ನಾವು ಕೂಡ. ನೀವು ಅಂತ ಪಂಡಿತರಂತ ನೀವು ತಿಳ್ಕೊಬೇಡಿ. ನೀವು ನಾನೇನಪ್ಪ, ನಾನು ಪಂಡಿತನಿದ್ದೇನೆ, ನಾನು ಹೇಳಿದ್ದೆಲ್ಲ ಸತ್ಯ ಆಗತ್ತೆ, ಕೆಲವೊಂದೆರಡು ಜನ ಸೋ ಕಾಲ್ಡ್ಗಳು ಈಗಾಗಲೇ ಅದನ್ನು ಅನುಭವಿಸಿದ್ದಾರೆ ಅಂತದ್ರಲ್ಲಿ ನೀವು ಇನ್ನೂ ಯೂತ್ ಇದ್ದೀರಿ. ದಯವಿಟ್ಟು ಯಾವುದೇ ಧರ್ಮದ, ಹಿಂದೂ ಧರ್ಮದ ದೈವ ದೇವರುಗಳ ಬಗ್ಗೆ ಏನಾದರೂ ಇದ್ರೆ ಅಧಿಕೃತವಾದ ದಾಖಲಾತಿಗಳನ್ನು ಇಟ್ಟು ಹಿರಿಯರೊಂದಿಗೆ ಚರ್ಚೆ ಮಾಡಿ ಹೀಗಿದೆ ಅಂತ ಹೇಳ್ಬಿಟ್ಟು ಹೇಳಿ. ಅದನ್ನು ಹೊರತುಪಡಿಸಿ ದೈವ ದೇವರುಗಳ ಬಗ್ಗೆ ನೀವು ಹೇಳ್ಬೇಡಿ. ನೀವು ನೋಡಿ ಆ ಸಿನಿಮಾ ಇವತ್ತು ಅಷ್ಟು ದೊಡ್ಡ ಮಟ್ಟದಲ್ಲಿ ಹವಾ ಎಬ್ಬಿಸಿ ಇಡೀ ನಾಡಿನ ಎಲ್ಲ ಏನೇನು ದಾಖಲೆಗಳಿದಾವೋ ಆ ದಾಖಲೆಗಳನ್ನೆಲ್ಲ ಮುರಿತಾ ಇದ್ದಾವೆ. ಇಡೀ ರಾಜ್ಯದ ಪ್ರತಿಯೊಬ್ಬ ಅನ್ನು ಕೂಡ ಅದನ್ನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾನೆ. ಹೊರ ರಾಜ್ಯದವರು, ಹೊರ ದೇಶದವರು ಎಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಆ ಸಿನಿಮಾವನ್ನ. ಎಲ್ಲ ನಟ ನಟಿಯರು ಕೂಡ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ, ಅಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಎಂಜಾಯ್ ಮಾಡ್ರಿ. ಆ ಕೋಲದಲ್ಲಿ ಒಂದ್ಸಲ ಬನ್ನಿ, ಕೂತ್ಕೊಳ್ಳಿ, ನಿಮ್ಗೆ ಮೈ ನೆವರುತ್ತೆ. ಅದು ಹವ್ಯಾಸಕ್ಕಾಗಿ ಮಾಡೋದಲ್ಲ, ಹಾಸ್ಯಕ್ಕಾಗಿ ಮಾಡೋದಲ್ಲ, ಅಥವಾ ಬೂಟಾಟಿಕೆಗಾಗಿ ಮಾಡೋದಲ್ಲ. ನಮ್ಮ ನಂಬಿಕೆ, ನಮ್ಮ ನಂಬಿಕೆ, ನಮ್ಮ ದೈವ, ನಮ್ಮ ದೇವರು. ಅದರ ಕಾರಣಕ ಏನಂತ ನಮಗ್ ಗೊತ್ತು ರೀ. ನಿಮ್ಗೆ ಹೆಂಗ್ರಿ ಹೇಳೋದು? ಕಾರಣಕ ಹೆಂಗೆ ಹೇಳೋದು ಹೇಳಿ? ಯಾಕೆಂದ್ರೆ ಮಾಡೋದೆಲ್ಲ ದೈವ ಕಾರಣಕನೇ ಆಗಿರುತ್ತಲ್ಲಿ. ನಾವು ಇರೋದೇ ದೈವ ನಾಡಿನಲ್ಲಿ, ನಾವು ಇರೋದೇ ದೇವರ ನಾಡಿನಲ್ಲಿ. ನೀವು ಈ ರೀತಿಯಾಗಿ ಎಲ್ಲ ಒಂದು ಬೇಡದ ಹೇಳಿಕೆಗಳನ್ನ ದಯವಿಟ್ಟು ಕೊಡಬೇಡಿ ಮಿಸ್ಟರ್ ಚೇತನ್ ರವರೇ. ನಮ್ಮ ಏನು ಯಾವುದೇ ಧರ್ಮದ್ದಾಗ್ಲಿ, ಯಾವುದೇ ಧರ್ಮನ್ನು ಕೂಡ ಹೀಯಾಳಿಸುವಂತ ಒಂದು ಅಧಿಕಾರ ನಮಗಿಲ್ಲ. ಅದರಲ್ಲಿ ನಾನೊಬ್ಬ ಹಿಂದೂ ಧರ್ಮದವನಾಗಿ, ಹಿಂದೂ ಧರ್ಮದವನಾಗಿ ಅದೇ ನೀವು ಹೇಳಿದ ಕೆಲಸ ಅದೇ ಮುಸಲ್ಮಾನ್ ಮಾಡಿದ್ರೆ ಇವತ್ತಿಷ್ಟರೊಳಗೆ ಎಷ್ಟೆಷ್ಟು ಗಲಾಟೆ ಆಗ್ತಿತ್ತೇನೋ. ನೀವೊಬ್ಬ ಹಿಂದೂ ಆಗಿ ಅಲ್ಲಿಯ ಒಂದು ಕಾರಣಿಕವನ್ನು ಅರಿಯದೆ, ತಿಳಿಯದೆ ನಿಮ್ಮ ನಾಲಿಗೆಯನ್ನು ಹರಿಬಿಡ್ತಾ ಇದ್ದೀರಿ. ಇದು ಬಹಳ ಬೇಸರ ಆಗ್ತಾ ಇದೆ. ದಯವಿಟ್ಟು ಧರ್ಮದ ಒಂದು ಜನರಿಗೆ, ಆ ದೈವ ದೇವರುಗಳನ್ನು ನಂಬಿದಂತ ಜನರಿಗೆ ನೋವನ್ನು ಉಂಟು ಮಾಡುವಂತ ಕೆಲಸ ಮಾಡುವ ಅಧಿಕಾರ ನಿಮಗಿಲ್ಲ. ದಯವಿಟ್ಟು ಮಾಡ್ಲೂ ಬೇಡಿ ಮಿಸ್ಟರ್ ಚೇತನ್.
ಇನ್ನು ಬಾಳೆ ಬದುಕಬೇಕು ನೀವು. ದಯವಿಟ್ಟು ದೈವಗಳ ಸುದ್ದಿಗೆ ಹೋಗಬೇಡಿ. ದೈವಗಳು ಕಾರಣಿಕವಾದ ದೈವಗಳು, ನಮ್ಮ ಕ್ಷೇತ್ರದ ದೈವಗಳು ಕಾರಣಿಕವಾದ ದೈವಗಳು. ಅದೇನು ಅಲ್ಲಿ ಅದರಲ್ಲೊಬ್ಬ ಕೋರ್ಟಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ರಕ್ತಕಾರಿ ಸಾಯ್ತಾನೋ, ಅದು ಸುಳ್ಳಲ್ಲ, ಅದು ಸತ್ಯ, ಅದು ಸುಳ್ಳಲ್ಲ, ಅದು ಸತ್ಯ. ಅಂತ ಪರಿಸ್ಥಿತಿಗಳು ಕೂಡ ಬಹಳಷ್ಟು ನಡೆದಿದೆ. ಹಾಗಾಗಿ ದಯವಿಟ್ಟು ದೈವ ದೇವರುಗಳ ಬಗ್ಗೆ ನೀವು ಹೇಳಿದ್ದಕ್ಕೆ ತಪ್ಪಾಯ್ತು ಅಂತ ಒಂದ್ಸಲ ಕ್ಷಮೆ ಕೋರಿ. ದೈವ ದೇವರುಗಳು ಖಂಡಿತವಾಗಿಯೂ ನಿಮ್ಮನ್ನ ಇದು ಮಾಡ್ತಾರೆ. ಹಾಗೆ ದೈವ ದೇವರನ್ನ ನಂಬಿದಂತ ನಮ್ಮಂತವ್ರು ಕೂಡ ನಿಮ್ಮನ್ನ ಕ್ಷಮೆ ಕೊಡ್ತೀವಿ. ಯಾಕಂದ್ರೆ ನಮ್ಮಲ್ಲಿ ಅಂತ ಭಾವನೆ ಇದೆ. ಹಿಂದೂ ಧರ್ಮದಲ್ಲಿ ಒಂದು ಬಲಿಷ್ಠವಾದ ನಂಬಿಕೆ ಇದೆ. ಆ ನಂಬಿಕೆಗೆ ಅಪಚಾರ ಮಾಡುವಂತ ಕೆಲಸ ಮಾಡಬೇಡಿ. ನಿಮ್ಗೆ ಆಗಲ್ವಾ ಮಿಸ್ಟರ್ ಚೇತನ್? ಹಿಂದೂ ಧರ್ಮ ನಿಮ್ಗೆ ಸಮಸ್ಯೆ ಇದೆಯಾ? ಬಿಟ್ಬಿಟ್ಟು ನಿಮ್ಗೆ ಇಷ್ಟ ಆಗುವಂತ ಧರ್ಮಕ್ಕೆ ನೀವು ಹೋಗಿ. ನಿಮ್ದೊಂದು ವಿಷಯದಲ್ಲಿ ಯಾರು ಇದು ಮತಾಂತರ ಅಂತ ಯಾರು ಹೇಳಿದ್ದೆ ಹೋದ್ರೆ ನಾನು ಅವರಲ್ಲಿ ಎಲ್ಲರ ಹತ್ರ ಹೇಳ್ತೀನಿ, ಇದು ಮತಾಂತರ ಅಲ್ಲ ಸ್ವಾಮಿ ಅವ್ರು, ಹೋಗ್ಲಿ ಬಿಡಿ ಅಂತ ಬಿಟ್ಟು ನಾನೇ ಬೇಕಾದ್ರೆ ಎಲ್ಲರ ಹತ್ರ ಕೇಳ್ಕೊಳ್ತೀನಿ. ನಮ್ಮ ಮಾತಿಗೆ ಸಾಮಾನ್ಯ ಕೆಲವು ಮುಖಂಡರುಗಳೆಲ್ಲ ಗೌರವ ಕೊಡ್ತಾರೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನಿಮಗೆ ಈ ಹಿಂದೂ ಧರ್ಮದಲ್ಲಿ ಇರಲಿಕ್ಕೆ ನಿಮಗೆ ಆಗಿಲ್ಲ ಅಂತ ಹೇಳಿದ್ದೆ ಹೋದಾದ್ರೆ, ನಿಮಗೆ ನಿಮ್ಮ ಇದರಲ್ಲಿ ಜಾತಿ ಧರ್ಮವನ್ನು ನೀವು ಬಿಡಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಅನ್ಸ್ಕೊಂಡಿದ್ದೆ ಹೋದಾದ್ರೆ, ನಿಮಗೆ ಬೇರೆ ಎಲ್ಲೋ ಕಡೆ ಬಹಳ ಒಳ್ಳೇದಿದೆ ಅಂದ್ಕೊಂಡಿದ್ದೆ ಹೋದಾರೆ, ದಯವಿಟ್ಟು ತೊಲಗಿ ಸ್ವಾಮಿ. ಥ್ಯಾಂಕ್ ಯು.